ನೋಡ್ತಾ ಇರೋದು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವೀಡಿಯೋನಲ್ಲಿ ನಿಮ್ಮೆಲ್ಲರಿಗೋಸ್ಕರನು ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಕೊಡಬೇಕು ಅಂತ ಬಂದಿದ್ದೀನಿ. ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಅಂದರೆ, ನೀವೇನಾದರೂ ಯೂಟ್ಯೂಬ್ನ ಮೇಂಟೈನ್ ಮಾಡ್ತಿದ್ರೆ, ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಿದ್ರೆ, ನಾವು ಯಾವ ರೀತಿ ಕಮ್ಯುನಿಟಿ ಟ್ಯಾಬ್ನ ಪಡ್ಕೊಳ್ಬೋದು, ಕಮ್ಯುನಿಟಿ ಟ್ಯಾಬಿಂದ ನಮಗೆ ಏನೆಲ್ಲ ಉಪಯೋಗ ಇದೆ, ಯಾವ ರೀತಿ ಬೆನಿಫಿಟ್ಸ್ ಆಗುತ್ತೆ ನಮಗೆ ಅನ್ನೋದ್ರ ಬಗ್ಗೆ ಇವತ್ತಿನ ನನ್ನ ವೀಡಿಯೋ ಆಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಟಿವ್ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ನೀವು ಮಾಡಬೇಕಾಗಿರುತ್ತೆ ಇಷ್ಟೇ, ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ನೀವು ಆ ಕೂಡಲೇ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಕಮ್ಯುನಿಟಿ ಟ್ಯಾಬ್ ಅಂತ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಕಮ್ಯುನಿಟಿ ಟ್ಯಾಬ್ ಅಂತ ಅಂದರೆ ಹೆಸರಲ್ಲೇ ಇದೆ, ಯೂಟ್ಯೂಬರ್ಸು ಮತ್ತು ವ್ಯೂವರ್ಸ್ಗೆ ಒಂದು ಕಮ್ಯುನಿಕೇಟ್ ಆಗೋದು. ಸೊ ಅದನ್ನೇ ನಾವು ಕಮ್ಯುನಿಟಿ ಟ್ಯಾಬ್ ಅಂತ ಅನ್ನೋದು, ಯೂಟ್ಯೂಬರ್ಸ್ ಮತ್ತು ವ್ಯೂವರ್ಸ್ಗೂ ಒಂದು ಕಮ್ಯುನಿಕೇಟ್ ಆಗೋದನ್ನೇ ಕಮ್ಯುನಿಟಿ ಟ್ಯಾಬ್ ಅಂತ ಅನ್ನೋದು. ಸೊ ಕಮ್ಯುನಿಟಿ ಟ್ಯಾಬ್ ಏನಕ್ಕೆಲ್ಲ ಯೂಸ್ ಆಗುತ್ತೆ, ಯಾವ ರೀತಿ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ಫಸ್ಟು ತಿಳಿಸ್ಕೊಡ್ತೀನಿ. ನಾವೇನಾದರೂ ಅಕಸ್ಮಾತ್ ಒಂದು ಪೋಸ್ಟ್ ಮಾಡಿರ್ತೀವಿ, ಯಾವುದಾದ್ರೂ ಒಂದು ವೀಡಿಯೋ ಲಿಂಕ್ನ ನಾವು ಹಾಕಿರ್ತೀವಿ, ಸೊ ಅದನ್ನು ನಾವು ಕಮ್ಯುನಿಟಿ ಟ್ಯಾಬಿಂದ ನಾವು ಈ ರೀತಿಯೆಲ್ಲ ಮಾಡ್ಬೋದು. ಅಕಸ್ಮಾತ್ ನಾವು ವೋಟಿಂಗ್ ಪೋಲ್ಸ್ ಮಾಡ್ಬೋದು, ಜೊತೆಗೆ ಯಾವುದಾದ್ರೂ ಫೋಟೋಸ್ನ ಶೇರ್ ಮಾಡ್ಬೋದು, ಯಾವುದಾದ್ರೂ ವೀಡಿಯೋಸ್ನ ನಾವು ಶೇರ್ ಮಾಡ್ಬೋದು. ಸೊ ಈ ರೀತಿ ಶೇರ್ ಮಾಡಿದಾಗ ಕಮ್ಯುನಿಟಿ ಟ್ಯಾಬಿಂದ, ಸೊ ಅದು ಡೈರೆಕ್ಟಾಗಿ ಯೂಟ್ಯೂಬ್ ಬ್ರೌಸ್ಗೆ ಹೋಗುತ್ತೆ. ಸೊ ಯೂಟ್ಯೂಬ್ ಬ್ರೌಸ್ಗೆ ಹೋದಾಗ, ಆ ಒಂದು ಪ್ರೋಸೆಸ್ಗೆ ಹೋದಾಗ, ಸೊ ಇವಾಗ ನಾವೇನಾದರೂ ಸಪೋಸ್ ಯೂಟ್ಯೂಬರ್ಸ್ ಅಲ್ಲದೆ ಇರ್ತೀವಲ್ಲ, ಸೊ ನಾರ್ಮಲಾಗಿ ನಾವೇನು ಯೂಟ್ಯೂಬ್ನ ಮೊಬೈಲಲ್ಲಿ ತೆಗ್ದಾಗ ಆ್ಯಪ್ ಮುಖಾಂತರ ಹೋಗ್ತೀವಲ್ಲ, ಸೊ ಜಸ್ಟ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದಷ್ಟು ವೀಡಿಯೋಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಆ ಆಟೋಮೆಟಿಕ್ಕಾಗಿ ಬಂದಾಗ ನಾವೇನಾದರೂ ಒಂದು ಯಾವುದಾದ್ರು ಪೋಸ್ಟ್ನ ಶೇರ್ ಮಾಡಿದರೆ, ಲಿಂಕ್ನ ಶೇರ್ ಮಾಡಿದರೆ, ಆಟೋಮೆಟಿಕ್ಕಾಗಿ ನಮಗೆ ಅಲ್ಲಿ ಸಿಗುತ್ತೆ. ಸೊ ಇವಾಗ ನಿಮ್ಮ ಸಬ್ಸ್ಕ್ರೈಬರ್ಸ್, ಸಪೋಸ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಆ ವೀಡಿಯೋ ನೋಡಿಲ್ಲ, ನೀವು ಪೋಸ್ಟ್ ಮಾಡಿದ ವೀಡಿಯೋ ನೋಡಿಲ್ಲ ಅಂತಂದರೆ, ನೀವೇನಾದರೂ ಅದರ ಲಿಂಕ್ನ ನೀವು ಕಮ್ಯುನಿಟಿ ಟ್ಯಾಬ್ ಮುಖಾಂತರ ನೀವೇನಾದರೂ ಪೋಸ್ಟ್ ಮಾಡಿದರೆ ಅದನ್ನು ಅವರು ನೋಡೋದಕ್ಕೆ ಈಸಿ ಆಗುತ್ತೆ. ಸೊ ಅಕಸ್ಮಾತ್ ಮಿಸ್ ಔಟ್ ಮಾಡಿದರೆ ನಿಮ್ಮ ವೀಡಿಯೋಸ್ನ, ಅಲ್ಲಿಂದನೂ ಕೂಡ ಅವರು ನಿಮ್ಮ ಒಂದು ವೀಡಿಯೋನ ನೋಡ್ಬೋದು. ಆ್ಯಂಡ್ ಜೊತೆಗೆ ಇಲ್ಲೊಂದು ಪ್ಲಸ್ ಪಾಯಿಂಟ್ ಕೂಡ ಇದೆ ನಿಮಗೆ. ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಿಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲದೆ ಇರ್ತಾರಲ್ಲ, ಸೊ ಅವ್ರಿಗೂ ಕೂಡ ಈ ಒಂದು ಪೋಸ್ಟ್ ಶೇರ್ ಆಗುತ್ತೆ. ಸೊ ಆವಾಗ ನಿಮ್ಮ ವೀಡಿಯೋಸ್ನ ನೋಡಿ ಅವ್ರಿಗೂ ನಿಮ್ಮ ವೀಡಿಯೋ ಇಷ್ಟ ಆಗಿ ಅವರು ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಸಬ್ಸ್ಕ್ರಿಪ್ಷನ್ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಆವಾಗ ವ್ಯೂಸ್ ಕೂಡ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ ನಿಮಗೂ ಕೂಡ. ಸೊ ಈ ರೀತಿಯಾಗಿ ಕಮ್ಯುನಿಟಿ ಟ್ಯಾಬಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು, ಈ ಕಮ್ಯುನಿಟಿ ಟ್ಯಾಬ್ ಯಾರಿಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ ಅನ್ನೋದು ಒಂದು ಕುತೂಹಲ ಇರುತ್ತೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಿದ್ದೀರೋ ಅಂಥವ್ರಿಗೆ, ಅಂದರೆ ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಇದು ಸಿಗುವಂಥ ಒಂದು ಟ್ಯಾಬ್, ಇದು ಕಮ್ಯುನಿಟಿ ಟ್ಯಾಬು. ಖಂಡಿತವಾಗ್ಲೂ ಯೂಟ್ಯೂಬ್ ಅವರು ಕೊಟ್ಟೆ ಕೊಡ್ತಾರೆ, ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ. ಇಲ್ಲಿ ಏನಪ್ಪ ಅಂತಂದರೆ, ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬಾ ಇದೆ ಯೂಟ್ಯೂಬಲ್ಲಿ. ಸೊ ಅದನ್ನೆಲ್ಲ ನೋಡಿ ಅವರು ಎಲಿಜಿಬಿಲಿಟಿ ಇದೆ ನಿಮಗೆ, ನಿಮಗೆ ಕಮ್ಯುನಿಟಿ ಟ್ಯಾಬ್ ಪ್ರೊವೈಡ್ ಮಾಡ್ಬೋದು ಅಂತ ಅಂದರೆ ಮಾತ್ರ ಅವರು ಪ್ರೊವೈಡ್ ಮಾಡೋದು. ಫಸ್ಟ್ ರೂಲ್ ಏನಪ್ಪ ಅಂತಂದರೆ, ನಿಮಗೆ 1K ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕು. 1K ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಅಂದರೆ, ಮುಂಚೆ ಎಲ್ಲ 1K ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕಾಗಿತ್ತು, ಬಟ್ ಇವಾಗೆಲ್ಲ ಏನಪ್ಪ ಅಂತಂದರೆ, ಲಾಸ್ಟ್ ಅಕ್ಟೋಬರ್ 12th 2021ನಲ್ಲಿ ಲಾಸ್ಟ್ ಇಯರಿಂದ ಅವರು ಚೇಂಜ್ ಮಾಡಿದ ರೂಲ್ಸು. ಸೊ 500 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣನೇ 1 ವೀಕ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ 1 ವೀಕ್ ಆದಮೇಲೆ ಅವರು ಯಾರ್ಯಾರಿಗೆ ಕಂಪ್ಲೀಟ್ ಆಗಿದೆ 500 ಸಬ್ಸ್ಕ್ರೈಬರ್ಸ್ ಅಂಥವ್ರಿಗೆ ಕಮ್ಯುನಿಟಿ ಟ್ಯಾಬ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಏನಪ್ಪ ಅಂತಂದರೆ, ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ಸೊ ಅವರು ಕೆಲವರೆಲ್ಲ ಕಿಡ್ಸ್ಗೆ ಅಂತಲೇ ಯೂಟ್ಯೂಬ್ಸ್ನ ಕ್ರಿಯೇಟ್ ಮಾಡಿರ್ತಾರೆ, ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ಬೇಕಾದ್ರೆ, ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಸಿಗುತ್ತೆ, ಇಟ್ ಇಸ್ ಫಾರ್ ಕಿಡ್ಸ್ ಆರ್ ಅಡಲ್ಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಟ್ ಇಸ್ ಫಾರ್ ಕಿಡ್ಸ್ ಅಂತ ಎಸ್ ಅಂತ ನೀವೇನಾದರೂ ಕೊಟ್ಟಿದ್ರೆ, ಸೊ ಅಂಥವರಿಗೆ ಕಮ್ಯುನಿಟಿ ಟ್ಯಾಬ್ ಸಿಗಲ್ಲ. ಯಾಕಂತ ಅಂದರೆ, ಅವರಿಗೆ ಈವನ್ ಕಮೆಂಟ್ ಮಾಡೋ ಆಪ್ಷನ್ನು ಕೂಡ ಅದನ್ನು ಹೈಡ್ ಮಾಡಿರ್ತಾರೆ. ಆ್ಯಂಡ್ ಜೊತೆಗೆ ಯಾವುದೇ ಪೋಸ್ಟ್ ಮಾಡೋದಕ್ಕೂ ಅವ್ರಿಗೆ ಮಕ್ಕಳಿಗೆ ಆಗಲ್ಲ ಅಂತ ಆ ಒಂದು ಕಾರಣಕ್ಕೆ ಯಾರು ಎಸ್ ಅಂತ ಕ್ಲಿಕ್ ಮಾಡಿರ್ತಿರಲ್ಲ. ಸೊ ಇಟ್ ಇಸ್ ಫಾರ್ ಕಿಡ್ಸ್ ಅಂತ. ಸೊ ಅಂಥವರಿಗೆ ಕಮ್ಯುನಿಟಿ ಟ್ಯಾಬ್ ಅವೈಲಬಲ್ ಇರಲ್ಲ. ಅದಲ್ಲದೆ ಯಾರು ನಾರ್ಮಲಾಗಿ ವೀಡಿಯೋಸ್ನ ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ, ಸೊ ಆ ಒಂದು ಎಲಿಜಿಬಿಲಿಟಿನೂ ಕೂಡ ನೋಡ್ತಾ ಇರ್ತಾರೆ. ಸೊ ಯಾವ ಕ್ಯಾಟಗರಿನಲ್ಲಿ ನಿಮ್ಮ ಚಾನಲಲ್ಲಿ ವೀಡಿಯೋಸ್ ನೀವು ಅಪ್ಲೋಡ್ ಮಾಡ್ತೀರಾ ಅನ್ನೋದನ್ನೆಲ್ಲ ನೋಡ್ತಾ ಹೋಗ್ತಾರೆ ಯೂಟ್ಯೂಬ್ ಅವರು. ಸೊ ಅದ್ರ ಮೇಲೆ ಅವರು ನಮಗೆ ಕಮ್ಯುನಿಟಿ ಟ್ಯಾಬ್ನ ಪ್ರೊವೈಡ್ ಮಾಡೇ ಮಾಡ್ತಾರೆ. ಜೊತೆಗೆ ಯೂಟ್ಯೂಬರು ಎಲ್ಲ ಥರ ನೋಡ್ತಾ ಇರ್ತಾರೆ, ನಾವು ಯಾವ್ಯಾವ ಥರ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಯಾವ್ಯಾವ ಕ್ಯಾಟಗರಿನಲ್ಲಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಸೊ ನಾವು ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಾ ಇಲ್ವಾ, ಸೊ ಆ್ಯಕ್ಟಿವ್ ಇದ್ದಾರಾ ಇಲ್ವಾ, ಆ್ಯಂಡ್ ಈ ಥರ ಎಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ. ಬೇಸ್ಡ್ ಆನ್ ದಟ್ ನಮಗೆ ಈ ಒಂದು ಕಮ್ಯುನಿಟಿ ಟ್ಯಾಬ್ನ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ 500 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಇದು
ಕಮ್ಯುನಿಟಿ ಟ್ಯಾಬ್ನ ಕೊಟ್ಟೇ ಕೊಡ್ತಾರೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಕಮ್ಯುನಿಟಿ ಟ್ಯಾಬ್ ಸಿಕ್ಕಿಲ್ಲ, 500 ಸಬ್ಸ್ಕ್ರೈಬರ್ಸ್ ಆದ್ರೂ ನಿಮಗೆ ಕಮ್ಯುನಿಟಿ ಟ್ಯಾಬ್ ಸಿಕ್ಕಿಲ್ಲ, ಈವನ್ 1K ಆದ್ರೂ ಸಬ್ಸ್ಕ್ರೈಬರ್ಸ್ ಆದ್ರೂ ನಿಮಗೆ ಕಮ್ಯುನಿಟಿ ಟ್ಯಾಬ್ ಸಿಕ್ಕಿಲ್ಲ ಇನ್ನು ಅಂತ ಅಂದ್ರೂ ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಎರಡು ಆಪ್ಷನ್ ಇದೆ. ಸೊ ಆ ಆಪ್ಷನ್ನ ನೀವು ಟ್ರೈ ಮಾಡ್ಬೋದು. ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಅವ್ರಿಗೆ ನೀವು ಕಮ್ಯುನಿಕೇಟ್ ಮಾಡ್ಬೋದು. ನಿಮಗೆ ಯೂಟ್ಯೂಬ್ಗೆ ಹೋದರೆ ನಿಮಗೆ ಅಲ್ಲಿ ಫೀಡ್ಬ್ಯಾಕ್ ಅಂತ ಇರುತ್ತೆ. ಸೊ ಫೀಡ್ಬ್ಯಾಕ್ನಲ್ಲಿ ನಿಮ್ಮ ಚಾನಲ್ ಲಿಂಕ್ ಏನಿರುತ್ತಲ್ಲ ಆ ಚಾನಲ್ ಲಿಂಕ್ನ ನೀವು ಅಲ್ಲಿ ಶೇರ್ ಮಾಡಿ, ನಮಗೆ ಈ ಥರ 500 ಸಬ್ಸ್ಕ್ರೈಬರ್ಸ್ ಇದೆ, 1K ಸಬ್ಸ್ಕ್ರೈಬರ್ಸ್ ಇದೆ, ಬಟ್ ಸ್ಟಿಲ್ ನಮಗೆ ಕಮ್ಯುನಿಟಿ ಟ್ಯಾಬ್ ನೀವು ಪ್ರೊವೈಡ್ ಮಾಡಿಲ್ಲ ಅಂತ ನೀವೊಂದು ಮೆಸೇಜ್ ಫೀಡ್ಬ್ಯಾಕ್ ಮೆಸೇಜ್ನ ನೀವು ಹಾಕಿದ್ರೆ ಸೊ ಅದ್ರ ಮುಖಾಂತರನೂ ನಿಮಗೆ ಹೆಲ್ಪ್ ಆಗ್ಬೋದು. ಇಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ ಅಂತ ಅಂದರೆ ನೀವು ಮೇಲ್ ಡೈರೆಕ್ಟ್ ಯೂಟ್ಯೂಬ್ ಅವ್ರಿಗೆ ಒಂದು ಮೇಲ್ ಹಾಕ್ಬೋದು. ಸೊ ಮೇಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಸೊ ಅಲ್ಲಿ ನಾನು ನಿಮಗೆ ಯಾವ ರೀತಿ ಮೇಲ್ನ ಮಾಡಬೇಕು ಯೂಟ್ಯೂಬ್ ಅವ್ರಿಗೆ ಅನ್ನೋದನ್ನು ನಾನು ಅಲ್ಲಿ ಫಾರ್ಮೆಟ್ನ ನಿಮಗೆ ಕೊಟ್ಟಿರ್ತೀನಿ. ಸೊ ಆ ರೀತಿಯಾಗಿ ನೀವು ಫಾಲೋ ಮಾಡ್ಬೋದು, ಮೇಲ್ ಮಾಡ್ಬೋದು ಅವ್ರಿಗೆ. ಸೊ ಅದ್ರ ಮುಖಾಂತರ ಮೇಲ್ ಮುಖಾಂತರ ನೀವು ಯೂಟ್ಯೂಬರ್ನ ಅಪ್ರೋಚ್ ಮಾಡ್ಬೋದು. ಸೊ ನಿಮಗೆ ನನ್ನ ಸಜೆಷನ್ ಏನಂತ ಅಂದರೆ ಯೂಟ್ಯೂಬ್ ಅವ್ರಿಗೆ ನೀವು ಡೈರೆಕ್ಟಾಗಿ ಮೇಲ್ ಮಾಡೋದ್ರಿಂದ ಅವರು ಬೇಗ ನಿಮಗೆ ರಿಪ್ಲೈ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಸ್ವಲ್ಪ ತಡ ಆಗ್ಬೋದು ನಿಮಗೆ ರಿಪ್ಲೈ ಮಾಡೋದಕ್ಕೆ, ಬಟ್ ನೀವು ತುಂಬ ಹೊತ್ತು ವೆಯ್ಟ್ ಮಾಡ್ಬೇಕು, ತುಂಬ ವೆಯ್ಟ್ ಮಾಡಬೇಕಾಗತ್ತೆ ತುಂಬ ದಿನ. ಥರ್ಡ್ ಆಪ್ಷನ್ ಬಂದು ನೀವು ಟ್ವಿಟ್ ಮಾಡ್ಬೋದು. ಸೊ ನಿಮಗೆ ಟ್ವಿಟರಲ್ಲಿ ಅವರು ಡೈರೆಕ್ಟಾಗಿ ಫಾಸ್ಟಾಗಿ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ನೀವು ಅಲ್ಲಿ ಟ್ವಿಟರಲ್ಲೂ ಕೂಡ ನಿಮ್ಮ ಚಾನಲ್ ಲಿಂಕ್ನ ನೀವು ಅವ್ರಿಗೆ ಶೇರ್ ಮಾಡಿ, ನಮಗೆ ಈ ರೀತಿಯಾಗಿ ಸಬ್ಸ್ಕ್ರೈಬರ್ಸ್ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ಇನ್ನೂ ನಮಗೆ ಕಮ್ಯುನಿಟಿ ಟ್ಯಾಬ್ ಸಿಕ್ಕಿಲ್ಲ ಅಂತ ನೀವೇನಾದರೂ ಒಂದು ಮೆಸೇಜ್ ಹಾಕಿದ್ರೆ ಟ್ವಿಟ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಕಮ್ಯುನಿಟಿ ಟ್ಯಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಬೇಗ ನಿಮಗೆ ರೆಸ್ಪಾನ್ಸ್ ಸಿಕ್ಕಿದ್ರಿಂದ ಸೊ ಈ ರೀತಿಯಾಗಿ ನೀವು ಇದಿಷ್ಟನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕಮ್ಯುನಿಟಿ ಟ್ಯಾಬ್ ಸಿಕ್ಕೇ ಸಿಗುತ್ತೆ. ಸೊ ಕಮ್ಯುನಿಟಿ ಟ್ಯಾಬ್ ಸಿಗೋದ್ರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನಿಮ್ಮ ವೀಡಿಯೋ ನೋಡಿಲ್ದೇ ಇರೋರು, ನಿಮ್ಮ ಸಬ್ಸ್ಕ್ರೈಬರ್ಸ್ ಇರೋರು ನಿಮ್ಮ ವೀಡಿಯೋಸ್ನ ಅಕಸ್ಮಾತ್ ಮಿಸ್ ಔಟ್ ಮಾಡಿದರೆ ಅವರು ಕೂಡ ಆ ಒಂದು ಪೋಸ್ಟ್ ಮುಖಾಂತರ ನಿಮ್ಮ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಜೊತೆಗೆ ನಿಮಗೆ ಸಬ್ಸ್ಕ್ರೈಬರ್ ಅಲ್ಲದೆ ಹೋದ್ರೂ ಅವ್ರಿಗೂ ಕೂಡ ಈ ಒಂದು ಪೋಸ್ಟ್ ಏನಾದರೂ ನೀವೇನಾದ್ರು ಪೋಸ್ಟ್ ಅಥವಾ ಲಿಂಕ್ ಏನಾದರೂ ಶೇರ್ ಮಾಡಿದ್ರು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ವೀಡಿಯೋಸ್ನ ನೋಡಿ. ಸೊ ಈ ರೀತಿಯಾಗಿ ಎಲ್ಲ ಪ್ಲಸ್ ಪಾಯಿಂಟ್ಸ್ ಇದೆ. ಸೊ ಅದು ಜಾಸ್ತಿ ವ್ಯೂವರ್ಸ್ ಕೂಡ ಆಗುತ್ತೆ ನಿಮಗೆ, ವ್ಯೂಸ್ ಕೂಡ ಆಗುತ್ತೆ. ಸೊ ವ್ಯೂವರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಇದೊಂದು ಕಮ್ಯುನಿಟಿ ಟ್ಯಾಬ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಈ ಒಂದು ಇನ್ಫಾರ್ಮೇಷನ್ ತುಂಬ ಜನಕ್ಕೆ ಶೇರ್ ಆಗಲಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ. ನೀವು ಆ ಕೂಡಲೇ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಹ್ಯಾಂಡಲ್ ದೆನ್, ಬಾಯ್, ಟೇಕ್ ಕೇರ್.